ಅಣ್ಣ ನಮಸ್ಕಾರ ನಮಸ್ಕಾರ ಸರ್ ಆರಾಮಾ ಸ್ವಲ್ಪ ಕೀಗಳು ಏನಾದ್ರು ಸಿಗುತ್ತಾ ಯಾವ ಗಾಡಿ ಬೇಕು ಸರ್ ನಿಮಗೆ ಯಾವ್ದೋ ಒಂದು ನಾಲ್ಕು ಗಾಡಿ ತೋರಿಸಿ ಇಪ್ಪತ್ತು ಗಾಡಿದು ಸಿಕ್ಕರೆ ಓಕೆ ಇಲ್ಲ ಯಾವ್ದು ಸಿಗುತ್ತೋ ಅದನ್ನ ತಗೊಂಡ್ಬಿ ಜಾಸ್ತಿ ಟೈಮ್ ಇಲ್ಲ ಟಕ್ 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 ಅಂತ ತೋರಿಸ್ಬೇಡ ನಮ್ದು ಎರಡು ನಿಮಿಷ ಸರ್ ತಗೊಂಡ್ಬರ್ತೀನಿ ಬೇಗ ಸ್ನೇಹಿತರೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಕೊಡ್ತಾ ಇದ್ದೀನಿ ಎಂ ಬಿ ಪಿ ಕನ್ನಡ ಚಾನಲ್ಗೆ ಸೊ ಎಗೈನ್ ಮತ್ತೆ ಇವತ್ತು ಬೆಂಗಳೂರಿನ ಜಕ್ಕೂರ್ ಯಾರ್ಡ್ ಕಾಸ್ಟ್ ಟ್ವೆಂಟಿ ಫೋರ್ ಯಾರ್ಡಿಗೆ ಬಂದಿದ್ದೀನಿ ಆಲ್ರೆಡಿ ಬ್ಯಾಕ್ ಗ್ರೌಂಡಲ್ಲಿ ನೋಡ್ತಾ ಇದ್ದೀರಾ ಒಂದು ಸಾವಿರದ ಇನ್ನೂರಕ್ಕಿಂತ ಜಾಸ್ತಿ ಕಾರ್ಗಳು ಎಲ್ಲಿದ್ದಾವೆ ಅಂದರೆ ಅದು ಬೆಂಗಳೂರಿನ ಕಾಸ್ಟ್ ಟ್ವೆಂಟಿ ಫೋರ್ ಜಕ್ಕೂರ್ ಯಾರ್ಡ್ ಅಂತೇಳಿ ಪ್ರತಿ ಸರಿ ವಿಡಿಯೋದಲ್ಲೂ ಹೇಳಿದ್ದೀನಿ ಸಾವಿರದ ಇನ್ನೂರು ಕಾರ್ಗಳು ಏನು ಕಾಣ್ತಾ ಇದೆಯೋ ನಿಮಗೆ ಬ್ಯಾಕ್ ಗ್ರೌಂಡಲ್ಲಿ ಅಷ್ಟು ಕಾರ್ಗಳಲ್ಲೂ ಕೂಡ ಈ ನ್ಯೂ ಇಯರ್ಗೆ ಸುಮಾರು ಒಂದು ಟ್ವೆಂಟಿ ಪ್ಲಸ್ ಕಾರ್ಸ್ನ ಒಂದು ಲಿಮಿಟೆಡ್ ಸ್ಟಾಕ್ ಥರ ಅಂದರೆ ಕಡಿಮೆ ಓಡಿರ್ತಕ್ಕಂಥದ್ದು ಸಿಂಗಲ್ ಓನರ್ಸು ಬೆಸ್ಟ್ ಪ್ರೈಸಲ್ಲಿ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಅಷ್ಟು ಸಾವಿರದ ಇನ್ನೂರು ಕಾರಲ್ಲಿ ಒಂದು ಟ್ವೆಂಟಿ ಪ್ಲಸ್ ಕಾರ್ಗಳನ್ನ ಮಾತ್ರ ಸಪ್ರೇಟ್ ಮಾಡಿದ್ದಾರೆ ಆಗ್ಲೇ ಹೇಳಿರೋ ತರ ನಿಮಗೆ ನ್ಯೂ ಇಯರ್ಗೆ ಒಂದು ಬೆಸ್ಟ್ ಪ್ರೈಸ್ ಒಂದು ಕಡಿಮೆ ಹೊಡಿರ್ತಕ್ಕಂಥದ್ದು ಸಿಂಗಲ್ ಓನರ್ಸ್ ಕಾರ್ಗಳು ಇದರಲ್ಲೂ ಅಷ್ಟೇ ನಿಮಗೆ ಕಾಸ್ಟ್ ಟ್ವೆಂಟಿ ಫೋರಲ್ಲಿ ಅಲ್ಲಿ ಆಸ್ ಇಟ್ ಈಸ್ ಪ್ರತಿ ಸರಿ ಹೇಳ್ತಾ ಇರ್ತೀನಿ ನಿಮಗೆ ಒನ್ ಫಾರ್ಟಿ ಚೆಕ್ ಪಾಯಿಂಟ್ಸ್ ಆಗಿರುತ್ತೆ ಸೆವೆನ್ ಡೇಸ್ ರಿಟರ್ನ್ ಪಾಲಿಸಿ ಕೂಡ ಇರುತ್ತೆ ನಿಮ್ಗೆ ಏನಾದರೂ ಇಷ್ಟ ಆಗಲಿಲ್ಲ ಅಂದ್ರೆ ಏಳು ದಿನದೊಳಗಡೆ ರಿಟರ್ನ್ ಮಾಡಬಹುದು ಆ ಇಪ್ಪತ್ತು ಕಾರ್ಗಳು ಯಾವ್ಯಾವ್ದಪ್ಪ ಅಂದ್ರೆ ಆಲ್ರೆಡಿ ಇಲ್ಲಿ ನೋಡ್ತಾ ಇದ್ದೀರಾ ಬ್ಯಾಕ್ ಗ್ರೌಂಡಲ್ಲಿ ಏನು ಏನಿದೆಯೋ ಆ ಸಾವಿರದ ಇನ್ನೂರು ಕಾರ್ಗಳಾದರೆ ಒಂಥರ ಸ್ಪೆಷಲ್ ಅದೊಂಥರ ಆದರೆ ಇದು ನ್ಯೂ ಇಯರ್ಗೆ ಇಷ್ಟು ಕಾರ್ಗಳನ್ನ ನನ್ನ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ಬನ್ನಿ ಯಾವ್ಯಾವ ಕಾರ್ಗಳು ಏನು ತಿಳ್ಕೊಳ್ಳಿ ನಿಮ್ಗೆ ಇದೇ ಕಾರ್ ಹುಡುಕ್ತಾ ಇದ್ದೀರ ಅಂದರೆ ಆ ಕಾರ್ಗಳನ್ನ ತೋರಿಸ್ತಾ ಇದ್ದೀನಿ ನೋಡಿ ಆ ಇಪ್ಪತ್ತು ಕಾರ್ಗಳಲ್ಲಿ ಇಲ್ಲಿ ಏನು ನೋಡ್ತಾ ಇದ್ದೀರೋ ಇದೆಲ್ಲ ಕಾರ್ಗಳು ಸೇರಿರುತ್ತೆ ಸೊ ಇಲ್ಲಿ ಮೊದಲನೇ ಗಾಡಿ ಕ್ವಿಡ್ ನೋಡ್ತಾ ಇದ್ದೀವಿ ಇಲ್ಲೂ ಕೂಡ ಇದಾವೆ ಮತ್ತೆ ಇಪ್ಪತ್ತೇ ಗಾಡಿ ಇರೋದ್ರಿಂದ ಆಲ್ಮೋಸ್ಟ್ ನಿಮ್ಗೆ ಇಂಟೀರಿಯರ್ ಕೂಡ ತೋರಿಸ್ತೀನಿ ವಿಡಿಯೋದಲ್ಲಿ ಅಣ್ಣ ನಮಸ್ಕಾರ ಸ್ವಲ್ಪ ಕೀಗಳು ಏನಾದ್ರು ಸಿಗುತ್ತಾ ಯಾವ ಬೇಕು ಸರ್ ನಿಮ್ಗೆ ಯಾವ್ದೋ ನಾಲ್ಕು ಗಾಡಿ ತೋರಿಸಿ ಇಪ್ಪತ್ತು ಗಾಡಿದು ಸಿಕ್ಕರೆ ಓಕೆ ಇಲ್ಲ ಯಾವ್ದು ಸಿಗುತ್ತೋ ಅದನ್ನ ತಗೊಂಡ್ಬಂದ್ ಜಾಸ್ತಿ ಟೈಮ್ ಇಲ್ಲ ಟಕ್ 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 ಅಂತ ತೋರಿಸ್ಬಿಡೋಣ ಒಂದು ಎರಡು ನಿಮಿಷ ಏರಿ ಸರ್ ತಗೊಂಡ್ಬರ್ತೀನಿ ಬೇಗ ಬನ್ನಿ ಸ್ನೇಹಿತರೆ ಅವ್ರು ಕೀ ತೊಗೊಂಬರೋದ್ರೊಳಗಡೆ ಇಲ್ಲಿ ಗಾಡಿಗಳು ನೋಡೋಣ ನೋಡಿ ಮೊದಲನೇ ಗಾಡಿ ಆಲ್ರೆಡಿ ಕ್ವಿಡ್ ನೋಡ್ತಾ ಇದ್ರೆ ಬನ್ನಿ ಇದರಲ್ಲೂ ಕೂಡ ಇಂಟೀರಿಯರ್ ಆಲ್ರೆಡಿ ಅನ್ಲಾಕ್ ಆಗಿರೋದ್ರಿಂದ ತೋರಿಸ್ತಾ ಇದ್ದೀನಿ ಬನ್ನಿ ಸ್ನೇಹಿತರೆ ಒಳಗಡೆ ಸೊ ನೋಡಿ ಕಂಪ್ನಿಯಿಂದ ಬಂದಿರತಕ್ಕಂಥ ಅಪೋಲ್ಸ್ ಏನು ಸೀಟ್ ಕವರ್ ಇದೆಯೋ ಅದು ಇದೆ ಮತ್ತು ಮ್ಯೂಸಿಕ್ ಸಿಸ್ಟಮ್ ಕೂಡ ಹಾಗೆ ಇದೆ ನೋಡಿ ನೋಡ್ತಾ ಇರ್ಬೋದು ಮ್ಯಾನುಯಲ್ ಇದು ಕ್ವಿಡ್ಡು ಇದು ಕೂಡ ಇದೆ ಈ ಲಿಸ್ಟಲ್ಲಿ ನೀವು ಡಿಸ್ಪ್ಲೇ ಮೇಲೆ ಇರೋ ನಂಬರಿಗೆ ಫೋನ್ ಮಾಡಿ ಎಷ್ಟೇ ಓನರು ಎಷ್ಟು ಹೊಡಿದೆ ಏನು ಅದೆಲ್ಲ ಹೇಳ್ತಾರೆ ಅದ್ರ ಡೀಟೇಲ್ಸ್ ಇಲ್ಲದೇ ಇರೋದ್ರ ಕಾರಣ ಸೊ ಒಬ್ಬನೇ ಇದ್ರದ್ದು ಹೇಳ್ತಾ ಇದ್ದೀನಿ ಈ ಥರ ಗಾಡಿಗಳಿದ್ದಾವೆ ಗಾಡಿ ನಂಬರ್ ನೋಡ್ಕೊಳ್ಳಿ ಸ್ಕ್ರೀನ್ಶಾಟ್ ತಗೊಂಡು ತೊಳಿ ಆ ಸ್ಕ್ರೀನ್ ಶಾಟ್ ತಗೊಂಡು ಅವ್ರನ್ನ ಕೇಳಿ ಗಾಡಿ ಇದೆಯನಪ್ಪ ಸೋಲ್ಡ್ ಆಗಿದೆಯಾ ಅಂತ ಕೇಳಿ ಆದಷ್ಟು ಬೇಗ ಯಾಕಂದರೆ ಇಲ್ಲಿ ಜಾಸ್ತಿ ಕಸ್ಟಮರ್ಸ್ ಫ್ಲೋ ಇರೋದ್ರಿಂದ ಯಾವುದೇ ಗಾಡಿಗಳು ಇಲ್ಲಿ ನಿಲ್ಲೋದಿಲ್ಲ ಅಷ್ಟು ಬೇಗ ಸ್ಪೀಡಾಗಿ ಸೇಲ್ ಹೋಗುತ್ತೆ ಸೊ ಹಾಗಾಗಿ ಕ್ವಿಡ್ ನೋಡ್ಕೊಂಡ್ರೆ ನೋಡ್ಕೊಳ್ಳಿ ಒಂದು ಸಾರಿ ಸ್ಕ್ರೀನ್ಶಾಟ್ ತಗೊಳ್ಳಿ ಕೆ ಎ ಫಿಫ್ಟಿ ಎಮ್ ಎ ಒನ್ ಸೆವೆನ್ ಜೀರೋ ಒನ್ ಎಷ್ಟನೇ ಒನ್ ಅವರು ಎಷ್ಟೊಡಿದೆ ಏನು ಎತ್ತ ಇದರಲ್ಲಿ ಡೀಸೆಲ್ ಬರಲ್ಲ ಪೆಟ್ರೋಲ್ ಆಲ್ರೆಡಿ ನಿಮಗೆ ಗೊತ್ತು ಕೇಳಿ ಇದ್ರ ಇನ್ಫಾರ್ಮೇಷನ್ ಬೇಕಾದರೆ ಸೊ ಹಾಗೆ ನೆಕ್ಸ್ಟ್ ವೆಹಿಕಲ್ ಅಂತ ಬಂದರೆ ಟಾಟಾ ಟೈಗರ್ ಅನಿಸುತ್ತೆ ಇದು ನೋಡ್ತೀನಿ ತಡ್ರಿ ಹಾಂ ಟೈಗರ್ ನೋಡಿ ಇದು ಕೂಡ ಇದೆ ಈ ಲೀಸ್ಟಲ್ಲಿ ನೋಡಿ ಬನ್ನಿ ಈ ಗಾಡಿಗಳು ನೋಡ್ಬೋದು ಒಂದು ಸ್ಕ್ರೀನ್ ಶಾಟ್ ತೊಗೊಂಬಿಡಿ ಕೆ ಫಿಫ್ಟಿ ತ್ರೀ ಎಮ್ ಕೆ ಫೋರ್ ಫೈವ್ ಜೀರೋ ಸಿಕ್ಸ್ ಗಾಡಿ ನೋಡಿ ಒಂದು ಸಿಂಗಲ್ ಸ್ಕ್ರಾಚ್ ಆಗಿಲ್ಲ ಡೆಂಟ್ ಆಗಿಲ್ಲ ಆಲ್ಮೋಸ್ಟ್ ಒಂದು ನೈಂಟಿ ಫೈವ್ ಪರ್ಸೆಂಟ್ ಆ್ಯಸ್ ಇಟ್ ಈಸ್ ಕಂಪ್ನಿಯಿಂದ ಬಂದಿರತಕ್ಕಂಥ ಟೈರ್ ಹಾಗೇ ಇದೆ ಹಾಗೆ ನೋಡ್ತಾ ಇರ್ಬೋದು ಸೊ ಇದ್ರದ್ದು ಕೀಸಿಗಲ್ವಾ ಯಾವ್ದು ಓಪನ್ ಆಯಿತಾ ಯಾವ್ಯಾವುದು ಓಕೆ ಅದು ಯಾವುದು ಓಪನ್ ಆಗಿದೆಯೋ ಅದನ್ನೆಲ್ಲ ತೋರಿಸ್ತೀನಿ ನೋಡ್ಕೊಳ್ಳಿ ಒನ್ ಟೈಮ್ ಟೈಗರು ಯಾರೆಲ್ಲ ಇಂಟ್ರೆಸ್ಟ್ ಇದೆಯೋ ಟಾಟಾ ಟೈಗರು ಆಲ್ಮೋಸ್ಟು ತುಂಬ ಶೋರೂಮ್ಗಳಲ್ಲಿ ನಿಮಗೆ ಸಿಗಲ್ಲ ಈ ಥರ ಗಾಡಿಗಳು ಯಾಕೆಂದರೆ ಟಾಟಾ ಟೈಗರ್ ಆಲ್ಮೋಸ್ಟು ನಾನು ನೋಡಿರೋ ಪ್ರಕಾರ ಯಾವ ಶೋರೂಮಲ್ಲಿ ಜಾಸ್ತಿ ಇಲ್ಲ ಇದ್ದರೂ ಒಂದು ಅಷ್ಟೇ ಹಾಗೆ ನೆಕ್ಸ್ಟ್ ವೇಕಲ್ಲು ಬಲೆನೋ ಕೂಡ ಇದೆ ಇದು ಕೂಡ ಅಷ್ಟೇ ಗಾಡಿ ನಂಬರ್ ನೋಡಿ ಇದನ್ನು ಸ್ಕ್ರೀನ್ಶಾಟ್ ತೊಗೊಳ್ಳಿ ನೋಡಿ ಇದು ಕೂಡ ಅಷ್ಟೇ ಯಾವುದೇ ರೀತಿ ಡೆಂಟು ಸ್ಕ್ರಾಚ್ ಏನಿಲ್ಲ ಆಸ್ ಇಟ್ ಈಸ್ ಬ್ರ್ಯಾಂಡ್ ನ್ಯೂ ಕಂಡೀಷನಲ್ಲಿದೆ ಎಮ್ ಆರ್ ಎಫ್ ಟೈರ್ ಕೂಡ ಇದು ನೋಡ್ತಾ ಇದ್ದೀರಾ ಬಲೆನೋ ನೋಡಿ ಯಾವ್ದು ಬರುತ್ತೆ ಜೀಡಾ ಬರುತ್ತಾ ಅಲ್ಫಾ ಬರುತ್ತಾ ಯಾವ್ದು ಬರುತ್ತೆ ಫೋನ್ ಮಾಡಿಬಿಟ್ಟು ಕೇಳಿ ಡಿಸ್ಪ್ಲೇ ಮೇಲೆ ಇರೋ ನಂಬರ್ಗೆ ಮೊದಲನೇದಾಗ ಸ್ಟಾಕ್ ಇರುತ್ತಲ್ಲ ಅದನ್ನು ಕನ್ಫರ್ಮ್ ಮಾಡ್ಕೋಬೇಕು ಹಾಗೆ ನೆಕ್ಸ್ಟ್ ವೀಕಲ್ಲೂ ಸ್ವಿಫ್ಟ್ ಇದೆ ಇದು ಯಾವ ಮಾಡಲು ಏನು ಅಂತ ಅಷ್ಟು ಡೀಟೇಲ್ಸ್ ಗೊತ್ತಾಗ್ತಾ ಇಲ್ಲ ಇದು ಕೂಡ ಇದೆ ಈ ಲೀಸ್ಟಲ್ಲಿ ಸೊ ನನ್ನ ಪ್ರಕಾರ ಲೇಟೆಸ್ಟ್ ಮಾಡಲ್ ಅಂತೂ ಅಲ್ಲ ಇದು ಸೊ ನೋಡ್ತಾ ಇರ್ಬೋದು ನೀವು ಗಾಡಿನ ಇದು ಸೊ ಇಲ್ಲಿ ಹಾಕಿದ್ರೆ ಆಲ್ರೆಡಿ ಓಕೆ ರಿಜಿಸ್ಟ್ರೇಷನ್ ನಂಬರು ಎರಡು ಸಾವಿರದ ಹನ್ನೊಂದು ಪೆಟ್ರೋಲ್ ವೇರಿಯಂಟು ಸೆಕೆಂಡ್ ಓನರ್ ಆಗಿರುತ್ತೆ ವಿ ಎಕ್ಸ್ಐ ಮಿಡ್ ಸೆಗ್ಮೆಂಟು ಸ್ವಿಫ್ಟು ನೋಡಿ ಈ ಗಾಡಿ ಕೂಡ ಇದೆ ಬೆಸ್ಟ್ ಪ್ರೈಸಿಗೆ ಕೊಡ್ತಿದ್ದೀವಿ ಅಂತ ಹೇಳ್ತಾ ಹೇಳ್ತಾಯಿದ್ರೆ ಕೇಳ್ಬಿಟ್ಟು ನಿಮ್ಗೆ ಏನಾದರೂ ಇಂಟ್ರೆಸ್ಟ್ ಇದ್ದು ಬಡ್ಜೆಟ್ ಓಕೆ ಆದರೆ ಸ್ವಿಫ್ಟ್ ಬೇಕಾದಲ್ಲಿ ನಾಲ್ಕು ಕಡೆ ಕಂಪೇರ್ ಮಾಡಿಕೊಂಡು ಬೆಸ್ಟ್ ಅನ್ಸಿದ್ರು ತಗೋಬೋದು ಹಾಗೆ ನೆಕ್ಸ್ಟ್ ವೆಹಿಕಲು ಒಂದು ರೆಡ್ ಕಲರ್ ಆಗಿರ್ತಕ್ಕಂಥ ಸ್ಯಾಂಟ್ರ್ ನೋಡ್ತಾ ಇದ್ದೀವಿ ಈ ಸ್ಯಾಂಟ್ರ್ ಕೂಡ ನೋಡ್ಬೋದು ಲೇಟೆಸ್ಟ್ ಮಾಡೆಲ್ ಅನ್ಸುತ್ತೆ ಇದೆಲ್ಲ ಔಟ್ಲುಕ್ ನೋಡ್ತಾ ಇದ್ರೆ ನೋಡಿ ಇದು ಕೂಡ ಒಂದು ಸ್ಕ್ರೀನ್ ಶಾಟ್ ತಗೊಳ್ಳಿ ನೋಡಿ ಟ್ವೆಂಟಿ ಪ್ಲಸ್ ವೆಹಿಕಲ್ಸ್ ಅಲ್ಲಿ ಇದು ಕೂಡ ಇನ್ಕ್ಲೀಡ್ ಆಗಿದೆ ಈಗ ಯಾವ್ಯಾವೆಲ್ಲ ತೋರಿಸ್ತಾ ಇದೀನೋ ಅಷ್ಟು ಗಾಡಿಗಳು ಕೂಡ ಬೆಸ್ಟು ಪ್ರೈಸು ಸಿಂಗಲ್ ಓನರ್ ಕಾರು ಕಡಿಮೆ ಓಡಿರ್ತಕ್ಕಂಥ ಕಾರು ಇನ್ನೂ ಕೆಲವು ಕೂಡ ಕೆಲವು ಕಾರುಗಳು ಬಿಲೋ ಟೆನ್ ತೌಸಂಡ್ ಓಡಿರ್ತಕ್ಕಂಥ ಇಲ್ಲಿ ತೋರಿಸ್ತಾ ಇರೋದು ಹಾಗೆ ನೆಕ್ಸ್ಟ್ ವೀಕಲ್ಲು ಮಾರುತಿ ಸುಜುಕಿ ಅವ್ರದ್ದು ಎಕ್ಸ್ಪ್ರೆಸ್ ಕೂಡ ಇದೆ ಇದು ಕೂಡ ನೋಡ್ತಾ ಇರ್ಬೋದು ನೀವು ಆಲ್ಮೋಸ್ಟ್ ಒಂದು ಏಯ್ಟಿ ಟು ಏಯ್ಟಿ ಫೈವ್ ಪರ್ಸೆಂಟ್ ಟೈರ್ ಕೂಡ ಇದೆ ಎಮ್ ಆರ್ ಎಫು ಇದು ಕೂಡ ಅಷ್ಟು ಯಾವುದೇ ರೀತಿ ಸ್ಕ್ರ್ಯಾಚು ಡೆಂಟು ಏನೂ ಆಗಿಲ್ಲ ನೋಡ್ತಾ ಇರ್ಬೋದು ಸೈಡಿಗೆಲ್ಲ ತೋರಿಸಿ ಬ್ರದರ್ ಸ್ವಲ್ಪ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು ಪ್ರೊಸು ಇವೆಲ್ಲ ಒಂದು ಬಡ್ಜೆಟ್ಟಲ್ಲಿ ಒಂದೊಳ್ಳೆ ಕಾರ್ ತೊಗೋಬೇಕಪ್ಪ ಲೇಟೆಸ್ಟ್ ಮಾಡಲ್ಲ ಅಂದರೆ ಆ ಬಡ್ಜೆಟಲ್ಲಿ ಲೀಸ್ಟಲ್ಲಿ ಬರ್ತಕ್ಕಂಥ ಕಾರ್ಗಳಿವು ಹಾಗೆ ನೆಕ್ಸ್ಟ್ ವೇಹಲ್ಲಿ ಬನ್ನಿ ಬ್ರಿಯೋ ಕೂಡ ಇದೆ ಹೋಂಡಾ ಬ್ರಿಯೋ ಇದು ಕೂಡ ಇದೆ ಇದನ್ನು ನೋಡ್ಕೊಳ್ಳಿ ಇದು ಡೀಟೇಲ್ಸ್ ಇಲ್ಲೇ ಹಾಕಿದ್ದಾರೆ ಡೀಟೇಲ್ಸ್ ಒಂದು ಹೇಳ್ಬಿಡ್ತೀನಿ ನಿಮಗೆ ಸಿಂಗಲ್ ಓನರ್ ಗಾಡಿ ಪೆಟ್ರೋಲ್ ವೇರಿಯಂಟು ಎಸ್ ಎಮ್ ಟಿ ವೇರಿಯಂಟ್ ಬ್ರಿಯೋ ಇದು ಹೋಂಡಾ ಬ್ರಿಯೋ ಟೂ ತೌಸಂಡ್ ತರ್ಟೀನ್ ಮಾಡಲು ಗಾಡಿ ಇಲ್ಲೊಂದು ಬಾರ್ ಕೋಡ್ ಇರುತ್ತೆ ಕೆಲವು ಗಾಡಿಗಳಿಗೆ ಅದು ಸ್ಕ್ಯಾನ್ ಮಾಡಿದ ತಕ್ಷಣ ನಿಮಗೆ ರೇಟು ಅದೆಲ್ಲ ಡೀಟೇಲ್ಸ್ ಬಂದುಬಿಡುತ್ತೆ ಅಪ್ಲಿಕೇಶನಲ್ಲಿ ಅದಾದ ನಂತರ ಡೈರೆಕ್ಟಾಗಿ ಅಲ್ಲಿ ಒಳಗಡೆ ಆ ಕಡೆ ತೋರಿಸಿ ಅಲ್ಲಿ ನೋಡಿ ಅದರೊಳಗಡೆ ಹೋಗ್ಬಿಟ್ಟು ನೀವು ಮಾತುಕತೆ ಮಾಡ್ಬೋದು ಏನಪ್ಪ ಏನು ರೇಟಿಗೆ ಕೊಡ್ತೀಯಾ ನೆಗೋಷಿಯಬಲ್ ಆಗುತ್ತಾ ಈ ರೇಟಿಗೆ ಆಗುತ್ತಾ ಇಲ್ವಾ ಹೋಗ್ಲಾ ಇರಲ ವರ್ಕೌಟ್ ಆಗುತ್ತಾ ಇಲ್ಲ ಎಲ್ಲ ನಿಮಗೆ ಬಿಟ್ಟಿದ್ದು ಮಾತುಕತೆದು ಸೊ ನೋಡಿ ಹೋಂಡಾ ಬ್ರಿಯೋ ಕೂಡ ಇದೆ ಹಾಗೆ ನೆಕ್ಸ್ಟ್ ವೀಕಲ್ಲೂ ಯಾವುದಿದು ಇವುಂಡ್ ವರ್ಣ ಅಂತ ಅಂದ್ಕೋತೀನಿ ಆಲ್ಮೋಸ್ಟ್ ನೈಂಟಿ ನೈನ್ ಪರ್ಸೆಂಟ್ ವರ್ಣನೇ ಇದು ಹಾಂ ಎಲೆಂಟ್ರಾ ಎಲೆಂಟ್ರಾ ಎಸ್ ಎಕ್ಸ್ ವೇರಿಯೆಂಟು ಟಾಪ್ ಎಂಡ್ ಗಾಡಿ ಇದು ಸೊ ನೋಡಿ ಇದು ಕೂಡ ಅಷ್ಟೇ ಗಾಡಿ ಹೆಂಗಿದೆ ಒಳ್ಳೆ ದಮ್ಮಿರೋ ಗಾಡಿ ಅಣ್ಣ ಇದು ಎಲಂಟ್ರಾ ಅಡಕ್ಕಾಗಿರುತ್ತೆ ಆಟೋಮೆಟಿಕ್ ಕಾರ್ ಇದು ನೋಡಿ ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆಯೋ ಎಲೆಂಟ್ರೆ ಕೂಡ ಇದೆ ಇದ್ರ ಡೀಟೇಲ್ಸ್ ಏನೋ ಹಾಕಿಲ್ಲ ಡಿಸ್ಪ್ಲೇ ಮೇಲೆ ಅವರ ನಂಬರಿಗೆ ಫೋನ್ ಮಾಡಿ ನೀವು ಅವ್ರ ಜೊತೆ ಕಮ್ಯುನಿಕೇಟ್ ಮಾಡಿಕೊಂಡು ಈ ಸ್ಕ್ರೀನ್ಶಾಟ್ ಕಳಿಸಿ ಮಾತಾಡಿ ರಿಸೀವ್ ಮಾಡಲಿಲ್ಲ ರಿಪ್ಲೈ ಮಾಡಲಿಲ್ಲ ಅಂದರೆ ಡೈರೆಕ್ಟಾಗಿ ಜಕ್ಕುರಿ ಅಡಿಗೆ ಬರಬೋದು ಯಾವುದಾದ್ರೂ ಒಂದು ಗಾಡಿ ಸಿಕ್ಕೇ ಸಿಗುತ್ತೆ ನಿಮಗೆ ಬಟ್ ಲೇಟೆಸ್ಟ್ ಮಾಡಲು ಒಂದು ಪ್ರೈಸಿಂಗಲ್ಲಿ ಬೇಕಂದರೆ ಈ ಗಾಡಿಗಳು ನೀವು ಚೂಸ್ ಮಾಡ್ಕೋಬೋದು ಹಾಗೆ ನೆಕ್ಸ್ಟ್ ವೇಕಲ್ಲು ಸೆಲೆರಿಯೋ ಕೂಡ ಇದೆ ನೋಡ್ತಾ ಇರ್ಬೋದು ಇದು ಕೂಡ ಅಷ್ಟೇ ಇದ್ರ ಡೀಟೇಲ್ಸ್ ಇಲ್ಲೇ ಹಾಕಿದರೆ ಹೇಳ್ತೀನಿ ಇದನ್ನು ಸಿಂಗಲ್ ಓನರ್ ಗಾಡಿ ಆಗಿರುತ್ತೆ ಪೆಟ್ರೋಲ್ ವೇರಿಯಂಟು ಝೆಡ್ ಎಕ್ಸ್ ಐ ಎ ಎಮ್ ಟಿ ಗಾಡಿ ಇದು ಇದು ಕೂಡ ಆಟೋಮೆಟಿಕ್ಕು ಎಂಡ್ ಗಾಡಿ ಆಗಿರುತ್ತೆ ಪೆಟ್ರೋಲ್ ವೇರಿಯಂಟು ನೋಡಿ ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆಯೋ ಸ್ಕ್ರೀನ್ ಸ್ಕ್ರೀನ್ಶಾಟ್ ತಗೊಳ್ಳಿ ಗಾಡಿ ಬಗ್ಗೆ ಡೀಟೇಲ್ಸನ್ನ ವಿಚಾರಿಸಿ ನೋಡೋಣ ಇದೇನಾದರೂ ಲಾಕ್ ಓಪನ್ ಆಗಿದೆಯಾ ಇದು ಲಾಕ್ ಓಪನ್ ಆಗಿಲ್ಲ ನೆಕ್ಸ್ಟ್ ಯಾವುದು ಯಾವುದಿದು ಯುಂಡೈ ಕ್ರೆಟಾ ನೋಡಿ ಕ್ರೆಟಾ ಆಟೋಮೆಟಿಕ್ ಗಾಡಿ ಯಾವುದಿದು ಗಾಡಿ ಟರ್ಬಿನ್ ಟಾಟಾ ಸಾರಿ ಯುಂಡೈ ಕ್ರೆಟಾ ಯಾವ ಮಾಡಲು ಏನೂ ಡೀಟೇಲ್ಸ್ ಏನೂ ಹಾಕಿಲ್ಲ ವಿಡಿಯೋದಲ್ಲಿರೋ ನಮ್ಮ ಬರೀ ಫೋನ್ ಮಾಡಿ ಬಟ್ ಔಟ್ಲುಕ್ ಅಂತ ಕ್ಲಾಸ್ ಆಗಿದೆ ಗಾಡಿ ಟೈರು ಮ್ಯಾಗ್ ಎಲ್ಲ ಇದೆ ಎಸ್ ಎಕ್ಸ್ ಸ್ಟಾಪ್ ಆ್ಯಂಡೇ ಆಗಿರುತ್ತೆ ಇದು ನೈಂಟಿ ನೈನ್ ಪರ್ಸೆಂಟ್ ಗಾಡಿ ಇದು ಸೊ ನೋಡಿ ಆಫ್ಟರ್ ಮಾರ್ಕೆಟ್ ಹಾಕ್ಸಿರ್ತಕ್ಕಂಥದ್ದು ಅನ್ಸುತ್ತೆ ಇದೆಲ್ಲ ಗ್ರಿಲ್ಲು ಸೊ ಕ್ರೆಟಾ ನೋಡ್ತಕ್ಕಂಥವ್ರಿಗೆ ಕ್ರೆಟಾ ಕೂಡ ಇದೆ ಇವೆಲ್ಲ ಬೆಸ್ಟ್ ಪ್ರೈಸಲ್ಲಿ ಮಾಡಿದ್ದಾರೆ ನೋಡಿ ಕಂಪೇರ್ ಮಾಡ್ಕೊಳ್ಳಿ ನಮ್ಮಲ್ಲೇ ಸುಮಾರು ವೀಡಿಯೋಗಳಿದ್ದಾವೆ ಎಲ್ಲ ವೀಡಿಯೋದಲ್ಲೂ ಚೆಕ್ ಮಾಡಿ ತುಂಬ ಡೀಲರ್ಸ್ ನಂಬರ್ಸ್ ಇದೆ ಅವ್ರಿಗೂ ಕಾಲ್ ಮಾಡಿ ಕ್ರೆಟಾ ಏನು ಕಾಸ್ಟ್ ಕಾಸ್ಟ್ವೆಂಟಿ ಫೋರ್ ಜಕ್ಕೂರ್ ಯಾರ್ಡಲ್ಲಿ ಅದು ಕೂಡ ಇದೆ ಬನ್ನಿ ಹಾಗೆ ಇನ್ನೊಂದಿದೆ ಓಂಡಾ ಸಿಟಿ ನೋಡಿ ಹೋಂಡಾ ಸಿಟಿ ಯಾರೆಲ್ಲ ನೋಡ್ತಾ ಇದ್ದರೋ ಅಂಥವ್ರಿಗೆ ನೋಡಿ ಗಾಡಿ ನಂಬರ್ಸ್ಗೆ ಒಂದು ಸ್ಕ್ರೀನ್ಶಾಟ್ ತೊಗೊಳ್ಳಿ ಇದು ಕೂಡ ಅಷ್ಟೇ ಯಾವುದೇ ರೀತಿ ಡೆಂಟು ಸ್ಕ್ರಾಚು ಏನೇನು ಆಗಿಲ್ಲಣ್ಣ ಆಲ್ಮೋಸ್ಟ್ ನಿಮಗೆ ಒಂದು ಏಯ್ಟಿ ಪರ್ಸೆಂಟ್ ಟೈರ್ ಕಂಡೀಷನ್ ಇದೆ ಮ್ಯಾಗ್ವಿಲು ಎಲ್ಲ ಇರ್ತಕ್ಕಂಥ ಗಾಡಿ ಹೋಂಡಾ ಸಿಟಿ ಕೂಡ ನಿಮಗೆ ಸಿಗ್ತಾ ಇದೆ ಲಾಕ್ ಆಗಿದೆ ಗಾಡಿ ಸೊ ನೋಡಿ ಕೇಳಿದ್ರೆ ಗೊತ್ತಾಗುತ್ತೆ ಇಂಥ ಗಾಡಿ ನೋಡಿದ್ದೀವಿ ಎಮ್ ಬಿ ಪಿ ಕನ್ನಡ ಚಾನಲಲ್ಲಿ ಎಷ್ಟಾಗುತ್ತೆ ಏನು ಅಂತ ಕೇಳಿ ಹಾಗೆ ನೆಕ್ಸ್ಟ್ ವೇಹಿಕಲ್ಲು ಟಾಟಾ ಟೈಗರ್ ಇದು ಕೂಡ ಟೈಗರು ಸೊ ನೋಡ್ತಾ ಇರ್ಬೋದು ಇದು ಕೂಡ ಅಷ್ಟೇ ಆಟೋಮೆಟಿಕ್ ಗಾಡಿ ಇದು ಸೊ ಆಲ್ಮೋಸ್ಟ್ ಆಟೋಮೆಟಿಕ್ ಗಾಡಿಗಳು ನೋಡ್ತಾ ಇರ್ತಕ್ಕಂಥವ್ರಿಗೆ ಆಲ್ಮೋಸ್ಟ್ ಸುಮಾರು ಗಾಡಿಗಳು ಆಟೋಮೆಟಿಕ್ ಇದೆ ಈ ಟ್ವೆಂಟಿ ಪ್ಲಸ್ ಕಾರ್ಗಳಲ್ಲಿ ನೋಡಿ ಇದು ಕೂಡ ಅಷ್ಟೇ ಯಾವುದೇ ರೀತಿ ಡೆಂಟು ಸ್ಕ್ರಾಚು ಏನೇನೂ ಆಗಿಲ್ಲ ಹಣ ಸುಮ್ಮನೆ ಹೇಳ್ತಿಲ್ಲ ಬಟ್ ಡೈರೆಕ್ಟಾಗಿ ನೋಡ್ಬೋದು ನೀವು ಯಾವುದೇ ರೀತಿ ಸ್ಕ್ರಾಚ್ ಡೆಂಟ್ ಆಗಿಲ್ಲ ಸ್ವಲ್ಪ ಚಿಕ್ಕ ಪುಟ್ಟ ಒಂದು ಚಿಕ್ಕ ಉಗ್ರೋಷ್ಟು ಚಿಕ್ಕ ಪುಟ್ಟ ಆಗಿರುತ್ತೆ ಅನ್ನೋದು ಬಿಟ್ಟರೆ ಅಂಥ ಮೇಜರ್ ಅಂತೂ ಏನೇನೂ ಆಗಿಲ್ಲ ಮ್ಯಾಗ್ವಿಲ್ ಬರುತ್ತೆ ಇದೆಲ್ಲ ಇದೆ ಹಾಗೆ ನೀವು ಗ್ರ್ಯಾಂಡ್ ಐಟನ್ ಒನ್ ಪಾಯಿಂಟ್ ಟು ಇನ್ ಲೀಟ್ರ್ ಇಂಜಿನ್ನಲ್ಲಿ ಯಾರಾದರೂ ಸ್ಪೋರ್ಟ್ಸ್ ವೇರಿಯಂಟ್ ನೋಡ್ತಾ ಇದ್ದರೆ ಆ ಗಾಡಿ ಕೂಡ ಇದೆ ನೋಡ್ತಾ ಇರ್ಬೋದು ಐ ಟೆನ್ನು ಇದು ಮ್ಯಾನ್ಯಲ್ ಇದು ಗಾಡಿ ಸೊ ನೋಡಿ ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆಯೋ ಐ ಟೆನ್ ಗ್ರ್ಯಾಂಡ್ ಐ ಟೆನ್ ಸ್ಕ್ರೀನ್ಶಾಟ್ ತೊಗೊಳ್ಳಿ ನ್ಯೂ ಕಂಡೀಷನ್ ಬ್ರ್ಯಾಂಡ್ ನ್ಯೂ ಕಂಡೀಷನ್ ಒಂದು ಶೋರೂಮಲ್ಲಿ ಹೇಗೆ ತೊಗೋತಿರೋ ಅದೇ ಥರ ಇದೆ ಎಕ್ಸ್ಟೀರಿಯರ್ ಏನು ನೋಡ್ತಾ ಇದ್ದಿರೋ ಗಾಡಿ ಸೊ ಇಲ್ಲೂ ಕೂಡ ಗಾಡಿ ನೋಡ್ಕೋಬೋದು ಸೊ ನೋಡಿ ಯಾವ್ಯಾವ ಗಾಡಿ ಬೇಕು ಏನು ನೀವೇ ವಿಚಾರಿಸ್ಬೋದು ಹಾಗೆ ಇನ್ನೊಂದು ಹ್ಯೂಂಡಾಯಿ ಸ್ಯಾಂಟ್ರೋ ಸ್ಯಾಂಟ್ರೋ ಸೊ ಸ್ಯಾಂಟ್ರೋ ಸ್ಪೋರ್ಟ್ಸ್ ವೇರಿಯೆಂಟು ನೋಡಿ ಯಾರಿಗೆಲ್ಲ ಬೇಕು ನೋಡಿ ಓ ಇದು ಓಪನ್ ಆಗಿದೆ ಬನ್ನಿ ಏನು ನಮ್ಮ ದೃಷ್ಟನೋ ನಿಮ್ಮ ದೃಷ್ಟನೋ ಅಥವಾ ಅವರ ಕೊಟ್ಟಿರ್ತಕ್ಕಂಥದ್ದು ಗೊತ್ತಿಲ್ಲ ಒಟ್ಟಿನ ಒಂದು ನಾಲ್ಕು ಗಾಡಿ ಕೀ ಕೊಡೋಣ ಅಂದಾಗ ಇಷ್ಟು ಓಪನ್ ಮಾಡೋರೆ ನೋಡ್ಕೊಳ್ಳಿ ಎಲ್ಲ ಗಾಡಿ ಇದು ನಿಮಗೆ ಆಟೋಮೆಟಿಕ್ ಆಗಿರುತ್ತೆ ನೋಡ್ತಾ ಇರ್ಬೋದು ಗಾಡಿ ನೋಡಿ ಏನು ಶೋರೂಮ್ ಕಂಡೀಷನ್ ಇದೆಯೋ ಅದೇ ಥರನೇ ಕಂಡೀಷನಲ್ಲಿರ್ತಕ್ಕಂಥ ಗಾಡಿ ಇದು ಏನಣ್ಣ ಶೋರೂಮಲ್ಲಿ ತಗೊಂಡ್ರೆ ಫಸ್ಟ್ ಓನರ್ ಆಗಿರ್ತೀರಾ ಇಲ್ಲಿ ತೊಗೊಂಡ್ರೆ ಸೆಕೆಂಡ್ ಓನರ್ ಆಗಿರ್ತೀರ ಗಾಡಿ ಮಾತ್ರ ಕಂಡೀಷನ್ ಕ್ಲಾಸ್ ಆಗಿರೋ ಗಾಡಿ ಅಂತಲೇ ಹೇಳ್ಬೋದು ಒಳಗಿರೋ ಟೈ ಸೀಟ್ ಕವರು ಅವೆಲ್ಲ ನೋಡಿದ್ರೆ ಹೇಳ್ಬಿಡ್ಬೋದು ನೀವು ಯಾರಿಗನ್ನು ಇಂಟ್ರೆಸ್ಟ್ ಇದೆಯಾ ಸ್ಮಾರ್ಟ್ ಆಟೋ ಅಂತ ಹಾಕಿದ್ದಾರೆ ಎಲ್ಲ ಸ್ಯಾಂಟ್ರೋ ಸ್ಕ್ರೀನ್ಶಾಟ್ ತೊಗೊಳ್ಳಿ ಬನ್ನಿ ಹಾಗೆ ನೆಕ್ಸ್ಟ್ ವೀಕಲ್ಲೂ ಡಸ್ಟರ್ ಕೂಡ ಇದೆ ಈ ಡಸ್ಟರ್ ಒಂದು ಸ್ಕ್ರೀನ್ಶಾಟ್ ತೊಗೊಳ್ಳಿ ಇದು ಅಷ್ಟೇ ಯಾವ ಮಾಡಲ್ಲೂ ಏನು ಫೋನ್ ಮಾಡಿಬಿಟ್ಟು ಕೇಳಿ ಔಟ್ ಎಕ್ಸ್ಟೀರಿಯರ್ ನೋಡೋದಾದ್ರಂತೂ ಕ್ಲಾಸ್ ಆಗಿದೆ ಬನ್ನಿ ಇಂಟೀರಿಯರ್ ಕೂಡ ನೋಡೋಣ ಇದು ಕೂಡ ತೆಗೆದುಬಿಟ್ಟಿದ್ದಾರೆ ಕಂಪ್ನಿಯಿಂದ ಬಂದಿರತಕ್ಕಂಥದ್ದು ಏನಿದೆಯೋ ಕ್ಲಾತ್ ಅಪಲ್ಸ್ಟ್ರಿ ಏನಿದೆಯೋ ಅದೇ ಥರನೇ ಇದೆ ಸೀಟ್ ಕವರ್ ಗಿಪ್ವರ್ ಏನೂ ಎಕ್ಸ್ಟ್ರಾ ಹಾಕ್ಸಿಲ್ಲ ಹಾಕ್ಸಿದ್ರು ತೆಗಿಸಿದ್ರೆ ದೇವ್ರಣೆ ಗೊತ್ತಿಲ್ಲ ನೋಡಿ ಇಂಟೀರಿಯರು ಎಲ್ಲ ಮ್ಯಾನ್ಯಲ್ ಇದು ಒಳಗೆ ನೋಡ್ತಾ ಇರ್ಬೋದು ಎಲ್ಲ ಸೂಪ್ ಕ್ಲಾಸ್ ಆಗಿದೆ ಗಾಡಿ ಮಾತ್ರ ಹೈ ಕ್ವಾಲಿಟಿ ಸಕ್ಕತ್ತಾಗಿರ್ಬೇಕಪ್ಪ ನನಗೆ ಒಂದು ಸ್ವಲ್ಪ ಜಾಸ್ತಿ ಆದರೂ ಪರವಾಗಿಲ್ಲ ಪ್ರೈಸ್ ಅಂತಕ್ಕಂಥವ್ರಿಗೆ ಒಂದು ಒಳ್ಳೆ ಗಾಡಿ ಅಂತಲೇ ಹೇಳ್ಬೋದು ನೋಡಿ ಪ್ರೈಸಿಂಗ್ ವಿಚಾರಿಸಿ ಜಾಸ್ತಿ ಅಂತಲೇ ಹೇಳೋಕ್ಕಾಗಲ್ಲ ನೀವು ಒಂದು ಸರಿ ವಿಚಾರಿಸಿದ್ರೆ ಗೊತ್ತಾಗುತ್ತೆ ಹಾಗೆ ನೆಕ್ಸ್ಟ್ ವೆಹಿಕಲ್ಲು ಇನ್ನೊಂದು ಟಾಟಾ ನೆಕ್ಸನ್ ನೋಡ್ತಾ ಇದ್ದೀವಿ ಈ ನೆಕ್ಸನ್ ಪಾಚಿ ಕಲರ್ ಒಂಥರ ತುಂಬ ಜನ ನೋಡ್ತಾ ನೋಡ್ತಾಯಿರ್ತೀರ ನೋಡಿ ನನಗೆ ಎಷ್ಟೋ ಜನ ಕಾಲ್ ಮಾಡಿದ್ರಿ ಅಣ್ಣ ನೆಕ್ಸಾನ್ ಬೇಕು ನೋಡಿ ಸಿಗುತ್ತಾ ಹೇಳ್ಬಿಟ್ಟು ನೋಡಿ ಇಲ್ಲೊಂದು ಗಾಡಿ ಇದೆ ಅದು ಆಟೋಮೆಟಿಕ್ಕು ತುಂಬ ಜನ ಇಷ್ಟಪಡೋದು ಮ್ಯಾನುಯಲ್ ಅಂತ ಅನ್ಕೋತೀನಿ ನನ್ನ ಪ್ರಕಾರ ಆಟೋಮೆಟಿಕ್ ಸ್ವಲ್ಪ ಕಡಿಮೆ ಸೊ ಯೂಶಲಾಗಿ ಏನಾಗುತ್ತೆ ಅಂದರೆ ಡೀಸೆಲ್ ವೇರಿಯೆಂಟು ಮ್ಯಾನ್ಯಲೇ ಜಾಸ್ತಿ ಲೈಕ್ ಮಾಡ್ತಾರೆ ಜನ ಇಂಟೀರಿಯರ್ ನೋಡ್ಕೊಳ್ಳಿ ಇಲ್ಲ ಯಾವ ಥರ ಇದೆ ಇದಷ್ಟೇ ಶೋರೂಮ್ ಟೇಸ್ಟಲ್ಲೇ ಅಣ್ಣ ಎಲ್ಲ ನೋಡ್ತಾ ಇರ್ಬೋದು ನೀವು ಕ್ಲಾಸಾಗಿದೆ ಗಾಡಿ ಟೆಸ್ಟ್ ಎಷ್ಟೇ ನೋಡಿಬಿಟ್ರೆ ಗೊತ್ತಾಗ್ಬಿಡುತ್ತೆ ಗಾಡಿ ಹೆಂಗಿದೆ ಏನು ಅಂತ ಇನ್ನೂ ನೀವು ಜಾಸ್ತಿ ಬೇಕಂದರೆ ನೀವು ಟೆಕ್ನಿಕಲಿ ಒಬ್ಬ ಮೆಕ್ಯಾನಿಕ್ ಕರ್ಕೊಂಬಂದರೆ ನೋಡ್ಕೊಂಬಿಡ್ಬೋದು ನೀವೆಲ್ಲದನ್ನು ಸೊ ನೋಡಿ ಇಷ್ಟೆಲ್ಲ ಸೂಪರಾಗಿರ್ತಕ್ಕಂಥ ನೆಕ್ಸಾನು ಜಕ್ಕೂರಿ ಯಾರು ಕಾರ್ ಟ್ವೆಂಟಿ ಫೋರಲ್ಲಿದೆ ಸೊ ಹಾಗೆ ನೆಕ್ಸ್ಟ್ ವೆಹಿಕಲ್ ಅಂತ ಬಂದರೆ ಇಲ್ಲಿ ರ್ಯಾಪಿಡ್ ಇದೆ ಟ್ರೈಬರ್ ಇದೆ ನೋಡಿ ಬನ್ನಿ ಇದನ್ನು ಕೂಡ ನೋಡೋಣ ರ್ಯಾಪಿಡೋ ಇದು ಲಾಕ್ ಆಗಿದೆ ನೋಡಿ ಯಾರಿಗೆಲ್ಲ ರ್ಯಾಪಿಡ ಬೇಕೋ ಆ ರ್ಯಾಪಿಡಾಗಿ ಕೂಡ ನೋಡ್ಬೋದು ಆಗಿದೆ ನೋಡಿ ಗಾಡಿ ನಂಬರ್ ನೋಡ್ಕೊಳ್ಳಿ ಸ್ಕ್ರೀನ್ಶಾಟ್ ತೊಗೊಳ್ಳಿ ಆಲ್ಮೋಸ್ಟ್ ಇದು ಕೂಡ ಅಷ್ಟೇ ಕ್ಲಾಸ್ ಆಗಿದೆ ಒಂದು ರಬ್ಬಿಂಗ್ ಪಾಲಿಶು ನೀಟಾಗಿ ಆಗಿಬಿಟ್ರೆ ಗಾಡಿಗೆ ಹೆಂಗೆ ಕಾಣಿಸುತ್ತೆ ಅಂದರೆ ನೀಟಾಗಿ ಕಾಣಿಸುತ್ತೆ ಏ ಸಕ್ಕದ ಪಳ ಪಳ ಅಂತ ಇರುತ್ತೆ ನೋಡಿ ಗಾಡಿ ಮಾತ್ರ ಚೆನ್ನಾಗಿರ್ತಕ್ಕಂಥದ್ದು ಪ್ರೈಸಿಂಗಲ್ಲಿ ಕೊಡ್ತಿದ್ದೀನಿ ಅಂತ ಹೇಳ್ತಾ ಇದ್ದಾರೆ ಹಾಗೆ ನೆಕ್ಸ್ಟ್ ವೆಹಿಕಲ್ಲು ಟ್ರೈಬರ್ ತೋರಿಸ್ತಾ ಇದ್ದೀನಿ ನೋಡಿ ರೆನಾಲ್ಟ್ ಟ್ರೈಬರು ಒಬ್ಬ ಸೆವೆನ್ ಸೀಟ್ರ್ ಗಾಡಿ ಯಾರೆಲ್ಲ ನೋಡ್ತಾ ಇದ್ರು ಟ್ರೈಬರಲ್ಲಿ ಆರ್ ಎಲ್ ವೇರಿಯಂಟ್ ಇದು ಬನ್ನಿ ನೋಡೋಣ ಓಹೋ ಹೋಹ್ ಶೋರೂಮ್ ಇದೆ ಸೂಪರಾಗೆ ಹಾಗೆ ಸೀಟ್ ಕವರ್ ನೋಡ್ಕೊಳ್ಳಿ ಎಲ್ಲ ನೋಡ್ಕೊಳ್ಳಿ ಎಲ್ಲ ಮ್ಯಾನ್ಯಲ್ ಇದು ನೋಡ್ರಣ ಸೆವೆನ್ ಸೀಟ್ರ್ ಬೇಕು ಅಂತ ಇದ್ರಲ್ಲ ಯಾರಿಗೆಲ್ಲ ಬೇಕು ನೋಡಿ ಸೀಟ್ ಗಿಟ್ಟೆಲ್ಲ ಬೆಂಡ್ ಮಾಡಿಬಿಟ್ಟವ್ರೆ ಎಲ್ಲ ಬೆಂಡ್ ಮಾಡಿ ನೋಡಿ ಹಿಂಗೆ ಎಲ್ಲ ತೆಗಿಬೋದು ಇಲ್ಲ ಮಲಗಿಸ್ಬೇಕಾ ಫುಲ್ ಈ ಥರ ಹಿಂದಿಂದು ಅಷ್ಟೆ ಫುಲ್ ಈ ಥರ ಇದೆ ಸೆವೆನ್ ಸೀಟ್ರ್ ಗಾಡಿ ಯಾರೆಲ್ಲ ನೋಡ್ತಾ ಇದ್ದೀರೋ ಅಂತಕ್ಕಂಥವ್ರಿಗೆ ಡ್ರೈವರ್ ಕೂಡ ಇದೆ ಬನ್ನಿ ಡಿಕ್ಕಿ ನೋಡೋಣ ಡಿಕ್ಕಿ ನೋಡೋಣ ನೋಡಿರಿ ಏನಾರು ತಗೊಂಡೋಗ್ಬೇಕಾ ಸೀಟ್ನ ಬೆಂಡ್ ಮಾಡ್ಕೋಬೋದು ಅಯ್ಯೋ ಗೊತ್ತಿದೆ ಬಿಡಪ್ಪ ಅದನ್ನೇನು ತೋರಿಸ್ತೀವಿ ಅಂತ ಅನ್ಕೋಬೋದು ಎಷ್ಟೋ ಜನ ಗೊತ್ತಿರಲ್ಲಣ್ಣ ನೋಡ್ಕೊಂಡ್ಲಿ ಸೆವೆನ್ ಸೀಟರ್ ಗಾಡೀಲಿ ಇಷ್ಟೆಲ್ಲ ಫೆಸಿಲಿಟೀಸ್ ಇದೆ ಅಂತ ಆಲ್ಟೋ ಕೇಟನಲ್ಲಿ ಇರುತ್ತೆ ಆಲ್ಟೋದಲ್ಲೂ ಇರುತ್ತೆ ಡ್ರೈವರಲ್ಲೂ ಇದೆ ಅಂತೇಳಿ ತೋರಿಸ್ತಾ ಇದ್ದೀನಿ ಆರ್ ಎಕ್ಸ್ ಎಲ್ ವೇರಿಯಂಟು ನೋಡಿ ವೀಡಿಯೋದಲ್ಲಿರ ನಮ್ಮ ಫೋನ್ ಆಡೋಣ ಅಷ್ಟೇ ಯಾವ್ಯಾವ ಗಾಡಿ ಬೇಕು ಏನು ಎತ್ತ ಎಲ್ಲ ನಿಮಗೆ ಗೊತ್ತಾಗುತ್ತೆ ಇಷ್ಟು ಗಾಡಿಗಳಿದ್ದಾವೆ ನೋಡಿದ್ರಲ್ಲ ಇಷ್ಟೊತ್ತು ಇಷ್ಟು ಕಾರ್ಗಳಿದ್ದಾವೆ ನೋಡಿ ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆಯೋ ಸಾವಿರದ ಇನ್ನೂರು ಕಾರ್ ಬಿಡೋಣ ಅದರಲ್ಲೇ ಒಂದು ಇಪ್ಪತ್ತು ಕಾರು ಬೆಸ್ಟ್ ಪ್ರೈಸಲ್ಲಿ ಕಡಿಮೆ ಹೊಡ್ರೆವು ಒಂದು ಸ್ವಲ್ಪ ಸ್ಪೆಷಲ್ಲಾಗಿ ಸ್ವೀಟಾಗಿ ತೆಗೆದಿಡೋಣ ಅಂದರೆ ಒಂದು ಇಪ್ಪತ್ತು ಕಾರ್ಗಳನ್ನ ತೆಗೆದಿಟ್ಟಿದ್ದಾರೆ ಫೋನ್ ಮಾಡಿಬಿಟ್ಟು ಕೇಳಿ ಇಂಟ್ರೆಸ್ಟ್ ಇದೆ ತಗೋಣ ಇಲ್ಲಾಂದರೆ ಬಿಡೋಣ ನೋಡಿ ಬಲನ ಯಾರೋ ಟ್ರೆಸ್ಟಾಗಿ ಕೂಡ ಹೋಗ್ತಾ ಇದ್ದಾರೆ ಆಲ್ರೆಡಿ ನೋಡಿ ಬುಕ್ಕಾದರೆ ಇಲ್ಲೇ ಲೈವಲ್ಲೇ ತೋರಿಸ್ತಾ ಇದ್ದೀವಿ ವೀಡಿಯೋದಲ್ಲಿ ಆ ಗಾಡಿ ಇಲ್ಲ ಅಂದರೆ ಅವರೇ ಬುಕ್ ಆಯಿತು ಅಂತ ಅಷ್ಟೇ ನೋಡ್ಕೊಳ್ಳಿ ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆಯೋ ಫೋನ್ ಮಾಡಿ ನೋಡ್ಕೊಳ್ಳಿ ಇನ್ನೊಂದು ಟೈಮ್ ಬ್ಯಾಕ್ ಗ್ರೌಂಡ್ ಎಲ್ಲ ಜಕ್ಕೂರ್ ಯಾರ್ಡು ಎಲ್ಲ ಕ್ಲೋಸ್ ಅಪ್ ಎಲ್ಲ ಗಾಡಿಗಳನ್ನ ಅಲ್ಲಿಲ್ಲಿಸ್ತಾರೆ ಅಲ್ಲೂ ಕೂಡ ಅಲ್ಲಲ್ಲಲ್ಲಿ ಬೋರ್ಡ್ಗಳ್ನ ಹಾಕ್ಬಿಟ್ಟಿರ್ತಾರೆ ನಿಮಗೆ ನೂರ ನಲವತ್ತು ಚೆಕ್ ಪಾಯಿಂಟ್ಸ್ ಕ್ವಾಲಿಟಿ ಆಗಿರುತ್ತೆ ಕ್ವಾಲಿಟಿ ಚೆಕ್ಸ್ ಆಗಿರುತ್ತೆ ಸೆವೆನ್ ಡೇಸ್ ರಿಟರ್ನ್ ಪಾಲಿಸಿ ಇರುತ್ತೆ ಮತ್ತು ಒನ್ ಮಂತ್ ವಾರಂಟಿ ಜೀರೋ ಡೌನ್ ಪೇಮೆಂಟ್ ಪೇಮೆಂಟ್ ಎಲ್ಲ ಬೋರ್ಡ್ ಹಾಕಿದ್ದಾರೆ ಸೊ ನಾನು ಕೊಡ್ತಕ್ಕಂಥ ನನ್ನ ವೀಡಿಯೋದಲ್ಲಿ ಅಶೂರೆನ್ಸ್ ಏನಂದರೆ ಸೆವೆನ್ ಡೇಸ್ ರಿಟರ್ನ್ ಪಾಲಿಸಿ ಅಂತ ಕೊಡ್ತಾರೆ ನೂರ ಚೆಕ್ ಪಾಯಿಂಟ್ಸ್ ಆಗಿರುತ್ತೆ ಸೊ ಅದೆಲ್ಲ ಕೇಳ್ಕೊಂಡು ಇದು ಮಾಡಿ ಸಾಕು ಅನಿಸುತ್ತೆ ವಿಡಿಯೋ ಲೆಂತ್ ಆಗುತ್ತೆ ನೀವು ನೋಡ್ತಕ್ಕಂಥದ್ದು ಕಾರ್ಗಳು ನೋಡೋದಕ್ಕೋಸ್ಕರನೇ ಆ ಕಾರ್ಗಳನ್ನ ತೋರಿಸಿದ್ದೀನಿ ಇಪ್ಪತ್ತು ಕಾರ್ಗಳಲ್ಲಿ ಯಾವುದಾದ್ರೂ ಇಂಟ್ರೆಸ್ಟ್ ಇದೆಯಾ ಬನ್ನಿ ವಿಚಾರಿಸಿ ಬುಕ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಸೋ ಮಚ್ ಇಷ್ಟೊತ್ತು ಪೇಷನ್ಸ್ ಇಟ್ಟು ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು